ವಿಸ್ಮಯವೋ ಮೂಢನಂಬಿಕೆಯ ಪರಮಾರ್ಷಿಯೋ? ಒಂದು ಚೊಂಬು ನೀರು, ಒಂದು ನಿಂಬೆಹಣ್ಣು, ಐದು ತೆಂಗಿನಕಾಯಿ, ನಿಮ್ಮ ಎಲ್ಲ ರೋಗಗಳು ನಿವಾರಣೆಯಾಗುತ್ತದೆ. ಇಲ್ಲಿ ಐದು ವಾರ ಬಂದು ಹೋದ್ರೆ ಮಕ್ಕಳಾಗ್ತದಂತೆ. ಕುಡುಕರು ಕುಡಿಯೋದನ್ನೇ ಬಿಡ್ತಾರಂತೆ. ಮಂತ್ರ ಹಾಕಿ ನೀರು ಹನಿಸಿ ಮನೆಗೆ ಹೇಳ್ತಾರಂತೆ. ಅರೆ, ಇದೇನಪ್ಪ ನೀರು, ನಿಂಬು, ತೆಂಗು, ಮಂತ್ರ, ತಂತ್ರ, ಮಕ್ಕಳು, ಡ್ರಿಂಕ್ಸ್ ಅಂತಿದ್ದೀರಾ? ಈ ಸ್ಟೋರಿ ನೋಡಿ. ಮೈ ಮೇಲೆ ತೊಲೆಗಟ್ಟಳೆ ಬಂಗಾರ, ಓಡಾಡಲಿಕ್ಕೆ ಐಷಾರಾಮಿ ಕಾರು, ಗಂಟೆಗೊಂದರಂತೆ ವಸ್ತ್ರ ವಿನ್ಯಾಸ, ತಲೆ ಮೇಲೆ ಪಟಗ, ಕೈಯಲ್ಲಿ ಕಾಲಲ್ಲಿ ಬೆಳ್ಳಿಯ ಆಭರಣಗಳು, ಹೆಗಲ ಮೇಲೆ ಜಗಮಗಿಸುವ ಶಾಲು, ಕಟ್ಟುಮಸ್ತು ಮೈಕಟ್ಟು ಹೊಂದಿ ಮಾತಲ್ಲೇ ಮೋಡಿ ಮಾಡುವ ಸುಮಾರು 40 ಆಸುಪಾಸಿನ ಅಜ್ಜನ ಹೆಸರು ರಾಮಣ್ಣ. ಅಂದ್ರೆ ಇವರನ್ನ ರಾಮಣ್ಣ ಮಹಾರಾಜರು ಅಂತಾನೆ ಕರೀತಾರಂತೆ. ಈ ರಾಮಣ್ಣ ಮಹಾರಾಜರದ್ದು ಮಂತ್ರ, ನೀರು, ನಿಂಬು, ತೆಂಗಿನಕಾಯಿಂದಲೇ. ಹೌದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕನದಾಳ ಗ್ರಾಮದ ಹೊರವಲಯದ 8 ಎಕರೆ ಜಮೀನಿನ ಸ್ವಲ್ಪ ಜಾಗದಲ್ಲಿ ಮಹಾಲಕ್ಷ್ಮಿ ಕುರುವಂಜಿ ದೇವಸ್ಥಾನವನ್ನ ರಾಮಣ್ಣ ಸಹೋದರ ನಿರ್ಮಿಸಿದನಂತೆ. ಮೊದಮೊದಲು ಅವರೇ ಈ ದೇವಸ್ಥಾನದ ಅರ್ಚಕರಾಗಿ ಮಂತ್ರ ಸಿದ್ಧಿ ಮಾಡ್ತಿದ್ರಂತೆ. ಅವರ ಅಕಾಲಿಕ ಮರಣದ ಮೇಲೆ ರಾಮಣ್ಣ ಕೆಲಸ ಪ್ರಾರಂಭಿಸ್ತಾರೆ. ಕೇವಲ ಕೆಲವು ವರ್ಷಗಳಲ್ಲಿ ರಾಮಣ್ಣ ಮಹಾರಾಜ ಆಗಿ ಬದಲಾಗಿದ್ದು ಅಚ್ಚರಿಯ ವಿಷಯವೇ. ಇದಕ್ಕೆಲ್ಲ ಕಾರಣ ಕೊರವಂಜಿ ತಾಯಿಯೇ ಅಂತಾನೆ ರಾಮಣ್ಣ. ಸ್ವತಃ ಕೊರವಂಜಿ ತಾಯಿಯೇ ಇವನ್ ಮೈ ಮೇಲೆ ಬರ್ತಾಳಂತೆ. ನುಡಿ ಹೇಳ್ತಾಳಂತೆ, ಭಂಡಾರ ಬಲಿತಾಳೆ, ಆಕೆ ಶಕ್ತಿಯನ್ನ ನೀವು ನೋಡಲಿಕ್ಕೆ ಆಗೋದಿಲ್ಲ. ಇದು ದೇವಿ ಶಕ್ತಿ, ಪವಾಡ ಶಕ್ತಿ, ಭಂಡಾರ ಶಕ್ತಿ, ಲಿಂಬು ಶಕ್ತಿ ಅಂತಾಲೇ ಈ ರಾಮಣ್ಣ ಹೇಳ್ತಾ ಇರ್ತಾರೆ. ಆ ತಾಯಿ ಹೊಂಡದಲ್ಲಿ ಮಂತ್ರಶಿ ನೀರನ್ನ ಹಾಕಿದಿರೋ ಇತರ ಏನು ಹೊಳಿ ನೀರನ್ನ ಇಲ್ಲಿ ಮಾಡಿಸ್ತಾ ಇದ್ರು. ಕೊಳದಲ್ಲಿಯ ನೀರು ಹನಿಸಿದ್ರೆ ರೋಗವಾಸಿ, ತೆಂಗಿನಕಾಯಿ ಕಟ್ಟಿದರೆ ಬಂಜಿಯರು ಬಸರಾಗುತ್ತಾರಂತೆ. ವಿಪರ್ಯಾಸ ಅಂದ್ರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಅಂತಾರಾಜ್ಯದಿಂದ ಜನ ಬರ್ತಾ ಇರ್ತಾರೆ. ಕೆಲವರು ನಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಅದು ಅವರ ಬದಲಾದ ಮನಸ್ಥಿತಿಯ ಹೊರತು ಯಾವುದೇ ಮಂತ್ರ ಕುತಂತ್ರದ ಶಕ್ತಿಯಲ್ಲ. ಕೆಲವು ಸ್ಥಳೀಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಪ್ರಚಾರ ಮಾಡಿಸಿಕೊಂಡು ಮಹಾರಾಜನ ತರ ಮೆರೀತಿದ್ದಾನೆ ರಾಮಣ್ಣ. ಮೂರ್ತಿ ಪೂಜೆ, ಮೂಢನಂಬಿಕೆ, ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿ ವಚನಗಳ ಮೂಲಕ ಕ್ರಾಂತಿಯನ್ನ ಮಾಡಿ ಅಣ್ಣ ಬಸವಣ್ಣ ಹೆಸರು ತೆಗೆದುಕೊಂಡು ಪ್ರವಚನ ಮಾಡುತ್ತಾ ದುಶ್ಚಟದಿಂದ ದೂರವಿರಿ, ಅದರಿಂದ ನಿಮಗೆ ಒಳಿತಾಗುವುದಿಲ್ಲ ಅಂತ ಬುದ್ಧಿ ಮಾತನ್ನೆಲ್ಲ ಹೇಳ್ತಾನೆ. ಇದರಿಂದ ಅನೇಕ ಜನರು ಮನ ಪರಿವರ್ತನೆಯಾಗಿ ದುಶ್ಚಟದಿಂದ ದೂರವಾಗಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಬಂದು ಅಜ್ಜನ ಪ್ರವಚನದಿಂದ ಮನ ಪರಿವರ್ತನೆಯಾಗಿ ಸಾಧುತ್ವ ಗುಣಗಳನ್ನ ಹೊಂದಿರುವುದು ತುಂಬಾ ಹೆಮ್ಮೆಯ ಸಂಗತಿ. ನಮ್ಮ ಹೆಸರು ರಾಮಣ್ಣ ಮಹಾರಾಜರ ಅಂತೇಳಿ. ನಮ್ದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಸರ್. ಸರ್, ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾರೆ ಸರ್? ಇದು ಒಂದು 7 ವರ್ಷ ಆಯ್ತು ಸರ್. ಅಲ್ಲಿ ಎಷ್ಟು ಯಾವ್ಯಾವ ಒಂದು ರಾಜ್ಯದಿಂದ ಬರ್ತಾರೆ? ಇಲ್ಲಿ ಏನು ನಡೆಯುವಂತ ಒಂದು ಕಾರ್ಯಕಲಾಪ ಸರ್? ಇಲ್ಲಿ ಪುನಾದಿಂದ ಬರ್ತಾರೆ ಸರ್, ಮತ್ತು ಮುಂಬೈಯಿಂದ ಬರ್ತಾರೆ, ಮತ್ತು ಮಹಾರಾಷ್ಟ್ರದಿಂದನೂ ಬರ್ತಾರೆ. ಈ ಕಡೆ ಸಿಂದಗಿ, ಬಿಜಾಪುರ, ಈ ಕಡೆ ಏನು ಭಾಳ ದೂರ ದೂರದ ಜನ ಬರುತ್ತೆ ಸರ್. ಆದರೆ ನಮ್ಗೆ ಯಾವ ಊರಂತ ಹೇಳೋದು ಸರ್? ಆ ಭಕ್ತರಿಂದ ಏನಾದರೂ ನೀವು ದೇಣಿಗೆ ರೂಪದಲ್ಲಿ ಏನಾದರೂ ಹಣವನ್ನು ಸಂಗ್ರಹಿಸ್ತಾ ಇದ್ರೆ? ನಾವು ದೇಣಿಗೆಗೆ ಆಗಿ ಇದನ್ನ ಮಾಡ್ತಾ ಇಲ್ಲ ಸರ್. ಇಲ್ಲ, ಭಕ್ತರಿಂದ ಅಥವಾ ಉಡುಗೊರೆ ಕೊಡ್ತಿರ್ತಾರಲ್ಲ? ಹಾಂ ಸರ್, ಹಾಂ ಸರ್, ಹಾಂ ಸರ್. ಅದನ್ನ ನಾವು ಏನ್ ಮಾಡ್ತೀವಿ, ದೇವಿಯ ತಾಟದಲ್ಲಿ ಕೆಲವೊಬ್ಬರು ನಮ್ಗೆ ಅಜರ ಚಲವಾಗಿದೆ, ನಮಗೆ ಒಳ್ಳೇದಾಗಿದೆ ನಿಮ್ಮಿಂದ, ಅದಕ್ಕಾಗಿ ನಾವು ಒಂದಿಷ್ಟು ಏನಾದರೂ ಅಮ್ಮನಿಗೆ ನಾವು ಕೊಡ್ತೀವಿ ಅಂತ ಕೆಲವೊಬ್ಬರು ದೇಣಿಗೆ ರೂಪದಲ್ಲಿ ಕೊಡ್ತಾರೆ ಸರ್. ಒಂದು ಲಿಂಬೆ ಹಣ್ಣಿನಿಂದ ಸರಾಯಿ ಬಿಡುವುದಾದರೆ, ಒಂದು ತೆಂಗಿನಕಾಯಿಯಿಂದ ಗರ್ಭಿಣಿಯಾಗುವುದಾದರೆ, ಲಿಂಬೆ ಹಣ್ಣು ತೆಂಗಿನಕಾಯಿ ಬೆಳೆದ ರೈತ ನಿಮಗಿಂತಲೂ ವೈಭವ ಜೀವನ ನಡೆಸುತ್ತಿದ್ದ. ಅದರಿಂದ ನಿಮಗೆ ಏನಾದರೂ ಇಲ್ಲಿ ಬಂದ ಕೂಡಲೇ ಏನಾದರೂ ನಿಮಗೆ ಫರಕ್ ಅನಿಸಿದ್ಯಾ? ಫರಕ್ ಆಗಿದೆ. ಎತ್ತರಗೋಸ್ಕರ ಬಂದಿದ್ರಿ, ಯಾವ ಕಾರಣಕ್ಕೋಸ್ಕರ ಬಂದಿದ್ರಿ ತಾವು? ಏನು ನಿಮಗೆ ಏನು ರೋಗ ಇತ್ತು? ಕುಡಿಯುವ ಸಂಬಂಧ ಬಂದಿದೆ. ಕುಡಿಯುವ
ಅದನ್ನ ಬಿಡಿಸುತ್ತ ಬಿಡಿಸ್ತಾರ ಅಂತ ಬಂದಿದ್ದೆ. ಈಗ ಬಿಡಿಸಿದ ಅನ್ನಕ್ಕೇನ ಅದ್ರ ಸನೇ ಹೋಗಂಗಾಗಲ್ಲ. ಯಾವೂರು ನಿಮ್ಮದು? ನಮ್ಮೂರು ಬಾಲ್ಕೋಡು. ಚಿಕ್ಕವರದಾರೆ ಅವ್ರು ಹೇಳಿದ್ರು ಮತ್ತು ಹುಣ್ಣಿಮೆ ಐತಿ ಹೋಗ್ಬಿಡ್ನಪ್ಪ. ಯಾವ ಕಾರಣ ಸಂಬಂಧ ಬಂದಿದ್ರಿ ಸರ್ ಇಲ್ಲಿ? ನೀವು ಅವ್ರು ಕರ್ಕೊಂಡು ಬಂದಾರೆ. ನಿಮಗೆ ಕರ್ಕೊಂಡು ಬಂದಾರ? ನೀವು ಎದ್ರ ಏನಂತ ಹೇಳಿ ಕರ್ಕೊಂಡು ಬಂದಾರ? ನಿಮಗೆ ದೇವ್ರಿಗೆ ಹೋಗ್ಬೇಕಪ್ಪ ಅಂತೇಳಿ ಕರ್ಕೊಂಡು. ಅಮ್ಮ ಹತ್ತು ವರ್ಷದಿಂದ ನಮ್ಮ ಮಳೆ ಡ್ರಿಂಕ್ಸ್ ಮಾಡ್ತಿದ್ದ. ಸ್ವಲ್ಪ ಈಗ ಒಂದು ಕೆಲವೊಂದು ಮಂದಿ ಇಲ್ಲಿ ಭಾಳ ಅನುಕೂಲ ಐತಿ, ಅದು ಇಲ್ಲಿ ಬಂದು ಕುಡಿದು ಬಿಟ್ಟಾರತ್ತೆ. ಆದರೆ ನಾವು ಬಂದದ್ದು ರೀ ಇವತ್ತು ಬಂದು ತೋರಿಸಾಕತ್ತೆ. ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ ಕುಡಿದು ಬಿಡಿಸ್ತಾರೋ? ಭಾಳ ಭಾಳ ಜನ. ಹೆಂಗೆ ಗೊತ್ತೈತೆ ಯಾರ ಮುಖಾಂತರ? ನಮ್ಮ ಮನೆ ಇಲ್ಲಿ ಹರುಗಿರಿ, ನಮ್ಮ ತಂಗಿರ ಅವರಿಂದ. ಅವರಿಂದ ಬಂದಿರಿ? ಯಾವರಿಂದ ಬಂದಿರಿ ನೀವು? ನಾವು ತುಣಿ ತಾಲೂಕಿನ ಬಿಜಾಪುರದಿಂದ. ಮೊದಲು ಫಸ್ಟ್ ಟೈಮ್ ಬಂದಾಗ ಈಗ ಒಂದು 7-8 ತಿಂಗಳಾತು ನೋಡ್ಕೊಳಕ್ಕೆ. ಬಟ್ಟೆ ನಮ್ಗೆ ಭಾಳ ತ್ರಾಸ ಆಗೈತಿ. ಇನ್ನು ಮಳ್ಯಾಗ ಹೋಗ್ಬಿಟ್ರಿ, ಅವ್ನು ಕುಡಿದು ಬಿಟ್ರಿ, ಆಮೇಲೆ ನಮಗೆ ಎಲ್ಲ ಭಾಳ ಬಡ್ತಾನೆ. ಈಗ ಆಯ್ಕೊಂಡಿದ್ದೀನಿ ಒಂದು ಮನೆ ಕಟ್ಸಿ ಮಹಾಲಕ್ಷ್ಮಿ ನಿಲಯ ಅಂತ ಹೆಸರು ಇನ್ನೇ ಶಾಂತಿ ಶಾಂತಿ ಆತ ಇವತ್ತು ಮತ್ತೆ ಆಯ್ತು ಭೇಟಿ. ಯಾವ್ರಿ? ಬನ್ನಟ್ಟಿ. ಬನ್ನಟ್ಟಿ. ನಿಮ್ಮ ಹೆಸರು ರೀ? ರಾಜೇಶ್. ಇದು ಇಲ್ಲಿ ಈ ಜಾಗ ನಿಮ್ಗೆ 8 ತಿಂಗಳು 2 ವರ್ಷ ಹಿಂದೆ ಇಲ್ಲಿ ಯಾರಂತ ಹೇಳಿದ್ರೆ ನಿಮ್ಗೆ ಇಷ್ಟು ಚಲೋ ಜಾಗ ಐತಿ, ಪವನ ಸ್ಥಳ ಐತಿ, ಯಾರಿಂದ ನಿಮಗೆ ಮಾಹಿತಿ? ಇಲ್ಲಿ ಜಾಗ ಅಂದ್ರೆ ನಮ್ಮ ಮಳೆಯನ್ ದೋಸ್ತಿದ್ರು ಲಂಬಾನಿ ಅಂತ ನಮಾನಿ ಅಂತ ಹೇಳಿ ಅವ್ರು ಹೇಳಿ ಅವ್ನು ಕುಡಿದು ಬಿಡಿದ ಸಂಬಂಧ ನಾವು ಇಲ್ಲಿ ಕರ್ಕೊಂಡ್ಬಿಟ್ಟಿದ್ದೀವಿ. 8 ವರ್ಷ ಆತ್ರಿ ಬಿಟ್ಟಿದ್ದಾರು? ಕುಡಿದು 2 ವರ್ಷ. ಯಾವ ಕಾರಣಕ್ಕಾಗಿ ಬಂದಿದ್ರು? ನಮ್ಮ ಯಜಮಾನ್ ಭಾಳ ಕುಡಿಯತ್ತಿದ್ರು. ಯಾವ ಊರು ನಿಮ್ದು? ನಮ್ದು ಇದ್ರ ಕೌಳಿಕಟ್ಟಿ. ಯಾರು ಹೇಳಿದ್ರು ನಿಮಗೆ ಇಲ್ಲಿ ಅಜ್ಜವರು ಹಿಂಗೆ ದಾರು ಕುಡಿದು ಬಿಡಿಸ್ತಾರೆ ಒಳ್ಳೇದಿದೆ ಅಂತ? ಅಂದ್ರೆ ಹಿಂಗೆ ಮೊಬೈಲ್ದಾಗ ನೋಡ್ತೀವಿ ನಾವು, ಯೂಟ್ಯೂಬ್ದಾಗ ನೋಡ್ತೀವಿ, ಯೂಟ್ಯೂಬ್ದಾಗ ನೋಡೋಣ ಬಂದಿವ್ರು. ತಮ್ಮ ಹೆಸರು? ಅನಿತಾ. ತಮ್ಮ ಪತಿಯವ್ರ ಹೆಸರು? ರವಿ ಕಾಂಬಳೆ. ಇದು ಫಸ್ಟ್ ಟೈಮ್ ಬಂದ? ಇದು ಫಸ್ಟ್ ಟೈಮ್. ವೈಜ್ಞಾನಿಕ ಕಾರಣಗಳೇನಾದರೂ ಇದಾವೆ ಸರ್ ದುಶ್ಚಟ ಬಿಡಲಿಕ್ಕೆ? ಅನೇಕ ರೋಗಗಳು ದುಶ್ಚಟ ಬಿಡಲಿಕ್ಕೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿನೇ ಕಾರಣ ಸರ್. ಈ ದೇವಿಯ ಶಕ್ತಿ ಏನಿದೆ ಅಂತ ಸರ್ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಇಲ್ಲಿ ಏನಾಗುತ್ತೆ, ಕೆಲವೊಬ್ಬರು ರೋಗ ರುಜಿನಗಳನ್ನು ಆ ಥರ ಏನಾದರೂ ರೋಗ ರುಜಿನಗಳು ಕಾಡ್ತಿರ್ತಾವೆ ಸರ್. ಅವರಿಗೆ 5 ವಾರ ನಾವು ಪ್ರತಿ ಶುಕ್ರವಾರ ಮತ್ತು ರವಿವಾರ ಇಲ್ಲಿ ನೀರನ್ನು ಹಾಕ್ತೀವಿ ಸರ್. ಆಮೇಲೆ ಮತ್ತು ಕೆಲವೊಬ್ಬರಿಗೆ ಏನಾದರೂ ಒಂದಿಷ್ಟು ಮೈ ಒಳಗೆ ಸಂಕಟ ಮತ್ತು ಮೈ ಉರಿ ಮತ್ತು ಏನಾದರೂ ಮೈ ಒಳಗೆ ರೋಗ ರುಜಿನಗಳು ಮತ್ತು ಏನೇ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳು ಇರ್ತಾವಲ್ಲ ಸರ್, ಆ ಸಮಸ್ಯೆಗಳನ್ನು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಹೊಂಡ ಅಂತ ಇದೆ ಸರ್. ಇಲ್ಲಿ ಆ ಹೊಂಡದಿಂದ ನಾವು ನೀರನ್ನು ಹಾಕಿದಪ್ಪ ಅಂತ ಹೇಳಿದ್ರೆ ಆ ನೀರಿನಿಂದ ಅವ್ರ ಸಮಸ್ಯೆಗಳು ಪರಿಹಾರ ಆಗ್ತವೆ ಸರ್. ಮತ್ತು ಸರಾಯಿಯನ್ನು ಕುಡಿಯುವಂಥ ವ್ಯಕ್ತಿಗಳು ಈ ಜಾಗದೊಳಗೆ 1000+ ಇಲ್ಲಿ ಕುಡಿಯೋದನ್ನು ಬಿಟ್ಟಿದ್ದಾರೆ ಸರ್. ಮತ್ತು ವಾರ ಶುಕ್ರವಾರ ಮತ್ತು ಭಾನುವಾರ ಮನೆ ಒಳಗೆ ಬೇಕಾದಂಥ ಸಮಸ್ಯೆಗಳು ನೋಡ್ರಿ ಎಂತೆಂಥ ಸಮಸ್ಯೆಗಳು ಹುಟ್ಟಿರ್ತಾವೆ ಸರ್ ಡ್ರಿಂಕ್ಸ್ ಮಾಡೋದ್ರಿಂದ. ಆ ಸಮಸ್ಯೆಗಳಿಂದ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಆಶೀರ್ವಾದದಿಂದ ನಾವು ಪರಿಹಾರವನ್ನು ಬರುವಂಥ ಭಕ್ತರಿಗೆ ನಾವು ಕೊಡ್ತಾ ಇದ್ದೀವಿ ಸರ್. ಏನೇ ಆದರೂ ಮೂರ್ತಿ ಪೂಜೆ ಮಾಡಿ ಮಂತ್ರ ತಂತ್ರದಿಂದ ಮಾಡುವ ಈ ಕೆಲಸ ಮುಗ್ಧ ಮನಸ್ಸುಗಳಿಗೆ ಕನಸುಗಳಿಗೆ ಮಾರಕವಾಗದಿರಲಿ. ನಿಮ್ಮ ಈ ಮಾನಸಿಕತೆಯ ಬಂಡವಾಳ ಉದ್ಯಮವಾಗದಿರಲಿ. ಬಸವಣ್ಣನ ವಚನಧಾರೆ ನಿಮ್ಮಲ್ಲಿಯೂ ಕೂಡ ವಚನವಾಗಲಿ. ಪವಾಡ ಬಯಲು ತಂಡಗಳು ಇಂತಹ ಕಾರ್ಯದತ್ತ ವೈಜ್ಞಾನಿಕ ಹಿನ್ನೆಲೆ ಒದಗಿಸಬೇಕಿದೆ. ಆಧ್ಯಾತ್ಮವಿರಲಿ, ಅಂಧಕಾರ ಬೇಡ. ವರದಿ MK ಸಪ್ತಸಾಗರ, ಸಂಪೂರ್ಣ ನ್ಯೂಸ್, ಚಿಕ್ಕೋಡಿ.